ಹತ್ತನೇ ಗಚ್ಚಿನ ಮಠದ ಶ್ರೀ ಮುರುಘೇಂದ್ರ ಶಿವಯೋಗಿಗಳ ಲಿಂಗೈಕ್ಯ ಶತಮಾನೋತ್ಸವ ಜರುಗುತ್ತಿರುವುದು ಅತಿನಿ ಜನತೆಯ ಸೌಭಾಗ್ಯವೆಂದು ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಅವರು ಪಟ್ಟಣದ ಗಚ್ಚಿನ ಮಠದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅತಿನಿ ಗಚ್ಚಿನ ಮಠದ ಶ್ರೀ ಮುರುಘೇಂದ್ರ ಶಿವಯೋಗಿಗಳ ಲಿಂಗೈಕ್ಯ ಶತಮಾನೋತ್ಸವ ಹಾಗೂ ಶ್ರೀ ಶಿವಬಸವ ಸ್ವಾಮಿಗಳ ನಿರಂಜನ ಚರಪಟ್ಟಾಧಿಕಾರ ಷಟಸ್ಥಳ ದೀಕ್ಷೆ ಸಮಾಜ ಸೇವಾ ದೀಕ್ಷೆ ಹಮ್ಮಿಕೊಳ್ಳಲಾಗಿದೆ. ಶತಮಾನೋತ್ಸವ ಬಹಳ ಅರ್ಥಪೂರ್ಣವಾಗಿ ಮಾಡಬೇಕೆಂಬ ಸಂಕಲ್ಪ ಇದ್ದು, ಚಿತ್ರದುರ್ಗದ ಮುರುಘಾ ಶರಣರು ಮತ್ತು ಕರ್ನಾಟಕ ಹಾಗೂ ಪರ ರಾಜ್ಯಗಳ ನೂರಾರು ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಒಂದೇ ವೇದಿಕೆಯಲ್ಲಿ ಎಲ್ಲ ಮಹಾತ್ಮರ ದರ್ಶನದ ಸೌಭಾಗ್ಯ ಸಿಗಲಿದೆ ಎಂದರು. ಒಂದು ತಿಂಗಳ ಕಾಲ ಹಳ್ಳಿಗಳಲ್ಲಿ ಪಟ್ಟಣದಲ್ಲಿ ಬಸವಣ್ಣನವರ ವಿಚಾರ ಮತ್ತು ಆದರ್ಶಗಳ ವಿನಿಮಯ ಮತ್ತು 20-4 ದಿನ ವಿಶೇಷ ಕಾರ್ಯಕ್ರಮ ಇರಲಿದೆ. ಮಹಾತಪಸ್ವಿ ಶಿವಯೋಗಿಗಳ ಮಠದಲ್ಲಿ ಯಾವುದೇ ಕೊರತೆ ಇಲ್ಲ. ಎಲ್ಲ ಕೊರತೆಗಳನ್ನು ಚಿತ್ರದುರ್ಗ ಮುರುಘಾ ಶರಣರು ಶಿವಬಸವ ಸ್ವಾಮೀಜಿಯವರನ್ನ ಮಠಕ್ಕೆ ದಯಪಾಲಿಸಿದ್ದು, ಶಿವಬಸವ ಸ್ವಾಮೀಜಿ ಪಟ್ಟಾಭಿಷೇಕ ನಡೆಯಲಿದೆ ಎಂದರು. ಬಹುತೇಕವಾಗಿ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಅನೇಕ ಜನ ಸಚಿವರು ಇರ್ಬೋದು, ಮಾಜಿ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಕೇಂದ್ರದ ಸಚಿವರು ಇರ್ಬೋದು, ಎಲ್ಲ ಪಕ್ಷದ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಮ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಮುಖಾಂತರ ನಾಡಿನ ಜನತೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಅನೇಕ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ನಾನು ತಮ್ಮ ಮುಖಾಂತರ ನಾಡಿನ ತಾಲೂಕಿನ ಜನರಿಗೆ ವಿನಂತಿಯನ್ನು ಪಡ್ಕೊಳ್ತೀನಿ. ಇದು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಸದಾವಕಾಶ. ಈ ಸದಾವಕಾಶವನ್ನು ಬಳಸಿಕೊಂಡು ಮಹಾತ್ಮನ ದರ್ಶನವನ್ನು ಪಡ್ಕೊಂಡು ಎಲ್ಲರೂ ಪುನೀತರಾಗಬೇಕು. ಮತ್ತು ಈ ಸತ್ಕಾರಕ್ಕೆ ತನು ಮನ ತನದಿಂದ ಸಹಾಯ ಸಹಕಾರವನ್ನು ಏನು ಮಾಡ್ಕೊಂಡು ಬಂದಿದ್ದೀರಿ, ಇನ್ನು ಇದನ್ನು ಮುಂದುವರಿಸುವಂಥ ಕಾರ್ಯವನ್ನು ಕೂಡ ತಾಲೂಕಿನ ಎಲ್ಲ ಮಾ ಜನತೆಗೆ ಮತ್ತು ಜಿಲ್ಲೆಯಲ್ಲಿ ಇರತಕ್ಕಂಥ ಅನೇಕ ಮುಖಂಡರಿಗೂ ಕೂಡ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೀನಿ.